ಮೈಸೂರು ಚಾಮರಾಜನಗರ ಲೋಕಸಭಾ ಅಖಾಡ. ಮೈಸೂರು ಚಾಮರಾಜನಗರ ಅಖಾಡಕ್ಕೆ ಈಗ ಸಿದ್ದರಾಮಯ್ಯ ಎಂಟ್ರಿ ಕೊಡ್ತಾ ಇದ್ದಾರೆ. ಚಾಮರಾಜನಗರ ಮೈಸೂರು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಹಾಗಾಗಿ ಸ್ವತಃ ಮೈಸೂರು ಚಾಮರಾಜನಗರ ಅಖಾಡಕ್ಕೆ ಸಿದ್ದರಾಮಯ್ಯ ಅವರೇ ಎಂಟ್ರಿ ಕೊಡ್ತಾ ಇದ್ದಾರೆ. ಚಾಮರಾಜನಗರ ಮೈಸೂರು ಶಾಸಕರ ಜೊತೆ ಸಿಎಂ ಸಭೆ. ಶಾಸಕರು, ಮಾಜಿ ಶಾಸಕರು, ಪರಾಜಿತ ಅಭ್ಯರ್ಥಿಗಳು ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಎರಡೂ ಕ್ಷೇತ್ರ ಗೆಲ್ಲುವುದಕ್ಕೆ ಸಿಎಂ ಸಿದ್ದರಾಮಯ್ಯ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಮೈಸೂರು ಉಸ್ತುವಾರಿ ಸಚಿವ ಮಹದೇವಪ್ಪ ವೆಂಕಟೇಶ್ ಭಾಗಿಯಾಗ್ತಾರೆ ಈ ಸಭೆಯಲ್ಲಿ. ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ತನ್ವೀರ್ ಸೇಠ್ ಸೇರಿ ಹಲವರು ಈ ಮಹತ್ವದ ಸಭೆಯಲ್ಲಿ ಭಾಗಿಯಾಗ್ತಾರೆ. ಎರಡೂ ಕ್ಷೇತ್ರದ ನಾಯಕರಿಗೆ ಟಾಸ್ಕ್ ಅನ್ನ ನೀಡಲಿದ್ದಾರೆ ಈ ಸಭೆ ಮೂಲಕ ಸಿಎಂ ಸಿದ್ದರಾಮಯ್ಯ. ಮೈಸೂರು ಕ್ಷೇತ್ರದಿಂದ ಕಣದಲ್ಲಿದ್ದಾರೆ ಎಂ ಲಕ್ಷ್ಮಣ್. ಚಾಮರಾಜನಗರಕ್ಕೆ ಸುನಿಲ್ ಘೋಷ್ಗೆ ಟಿಕೆಟ್ ನೀಡುವ ಸಾಧ್ಯತೆ ದಟ್ಟವಾಗಿದೆ. ಸಿಎಂ ಎಂಟ್ರಿಯಿಂದ ಮತ್ತಷ್ಟು ರಂಗೇರ್ತಾ ಇದೆ ಮೈಸೂರು ಯುದ್ಧ. ಮೈಸೂರು ಚಾಮರಾಜನಗರ ಅಖಾಡಕ್ಕೆ ಈಗ ಸಿದ್ದರಾಮಯ್ಯ ಎಂಟ್ರಿ ಕೊಡ್ತಾ ಇದ್ದು ಮಹತ್ವದ ಸಭೆಯನ್ನ ನಡೆಸ್ತಾ ಇದ್ದಾರೆ. ಮೈಸೂರು ಹಾಗೆ ಚಾಮರಾಜನಗರ ಎರಡನ್ನೂ ಸಹ ಕಾಂಗ್ರೆಸ್ ಗೆಲ್ಲಲೇಬೇಕು ಅಂತ ಈ ಬಾರಿ ಮಾಸ್ಟರ್ ಪ್ಲಾನ್ ಮಾಡುವುದಕ್ಕೆ ಸಿಎಂ ಸಿದ್ದರಾಮಯ್ಯ ಸ್ವತಃ ಅಖಾಡಕ್ಕಿಳಿದಿದ್ದಾರೆ. ಪ್ರತಿಷ್ಠೆಯ ಕ್ಷೇತ್ರಗಳು ಇವೆರಡೂ ಸಹ ಸಿಎಂ ಸಿದ್ದರಾಮಯ್ಯ ಅವರಿಗೆ. ಹಾಗಾಗಿ ಮಹತ್ವದ ಸಭೆ ನಡೆಸಿ ಎರಡೂ ಕ್ಷೇತ್ರದ ನಾಯಕರಿಗೆ ಟಾಸ್ಕ್ ನೀಡೋದಕ್ಕೆ ಮುಂದಾಗಿದ್ದಾರೆ ಸಿದ್ದರಾಮಯ್ಯ. ಈಗಾಗಲೇ ಮೈಸೂರು ಕ್ಷೇತ್ರದಿಂದ ಕಾಂಗ್ರೆಸ್ನ ಅಭ್ಯರ್ಥಿ ಎಂ ಲಕ್ಷ್ಮಣ್ ಅವರನ್ನ ಕಣಕ್ಕಿಳಿಸಲಾಗಿದೆ. ಚಾಮರಾಜನಗರಕ್ಕೆ ಇನ್ನೂ ಟಿಕೆಟ್ ಘೋಷಣೆಯಾಗಿಲ್ಲ. ಸುನಿಲ್ ಘೋಷ್ಗೆ ಟಿಕೆಟ್ ಸಾಧ್ಯತೆ ಇದೆ. ಹೀಗಾಗಿ ಇಬ್ಬರ ಪರವಾಗಿ ಇದೊಂದು ರೀತಿಯಾದಂತಹ ಸಭೆಯ ಸಿಬಿಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಮಧುಸೂದನ್, ಚಾಮರಾಜನಗರ ಮೈಸೂರು ಪ್ರತಿಷ್ಠೆ ಆಗಿದೆ ಸಿಎಂ ಸಿದ್ದರಾಮಯ್ಯ ಅವರಿಗೆ, ಇದನ್ನ ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿದ್ದಾರೆ. ಇವತ್ತು ಸಭೆ ಕರೆದಿರುವಂತದ್ದು ಎಷ್ಟು ಮಹತ್ವ ಪಡೆದುಕೊಳ್ಳುತ್ತೆ, ಯಾವ ರೀತಿ ಟಾಸ್ಕ್ ನೀಡೋ ಸಾಧ್ಯತೆ ಇದೆ ಇವತ್ತಿನ ಸಭೆಯಲ್ಲಿ ಅಂತ ಪ್ರಕೃತಿ ಏನಂದ್ರೆ, ಈ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನ ಕರ್ನಾಟಕದಿಂದ ಗೆಲ್ಲಬೇಕು ಅಂತೇಳಿ ಕಾಂಗ್ರೆಸ್ ಪ್ರಯತ್ನವನ್ನ ಮಾಡ್ತಾ ಇದೆ. ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ಸಿಎಂ ಸಿದ್ದರಾಮಯ್ಯನವರ ತವರು ಕ್ಷೇತ್ರ ಆಗಿರ್ತಕ್ಕಂಥದ್ದು ಮೈಸೂರು. ಮೈಸೂರಿನಲ್ಲೂ ಕೂಡ ಗೆಲ್ಲುವಂತ ಒಂದು ಒತ್ತಡ ಸಿದ್ದರಾಮಯ್ಯನವರ ಮೇಲೆ ಇದ್ದೇ ಇರುತ್ತೆ. ಅದೇ ರೀತಿಯಾಗಿ ಪಕ್ಕದ ಕ್ಷೇತ್ರ ಚಾಮರಾಜನಗರ ಏನಿದೆ, ಚಾಮರಾಜನಗರ ಕ್ಷೇತ್ರವನ್ನು ಕೂಡ ಗೆಲ್ಲುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಇವತ್ತಿನಿಂದ ಗೇಮ್ ಪ್ಲಾನ್ ಶುರು ಮಾಡಿದ್ದಾರೆ ಕ್ಷೇತ್ರದಲ್ಲಿ ಅಂತಾನೆ ಕೂಡ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇವತ್ತು ಎರಡು ಕ್ಷೇತ್ರಗಳ ಮೂರು ಜಿಲ್ಲೆಯ ಜನರೇನಿದ್ದಾರೆ, ಮೈಸೂರು, ಕೊಡಗು ಮತ್ತೆ ಚಾಮರಾಜನಗರ, ಆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳನ್ನ ಕರೆಸಿ ಇಂಡೋರ್ ಮೀಟಿಂಗ್ ಅನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಸಭೆ ಈಗಷ್ಟೇ ಕೂಡ ಆರಂಭ ಆಗಿರ್ತಕ್ಕಂಥದ್ದು. ಈ ಒಂದು ಸಭೆಗೆ ಏನಂತಂದ್ರೆ ಗೆದ್ದಿರ್ತಕ್ಕಂಥ ಶಾಸಕರುಗಳು ಜೊತೆಗೆ ಪರಾಜಿತ ಶಾಸಕರುಗಳು ಅಭ್ಯರ್ಥಿ ಆಕಾಂಕ್ಷಿಗಳು ಏನಿದ್ದಾರೆ ಅವರೆಲ್ಲರನ್ನು ಕೂಡ ಕರೆಸಲಾಗಿದೆ. ಅವರು ಮುಂಭಾಗದಲ್ಲಿ ಎರಡು ಕ್ಷೇತ್ರಗಳನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ಏನೆಲ್ಲ ಕೆಲಸವನ್ನ ಮಾಡ್ಬೇಕು ಅಂದ್ರೆ ಡೋರ್ ಟು ಡೋರ್ ಹೋಗ್ಲಿಕ್ಕೆ ಸಾಧ್ಯ ಆಗದೆ ಇದ್ರು ಕೂಡ ನಾಯಕರುಗಳು ಕಾರ್ಯಕರ್ತರನ್ನ ಯಾವ ರೀತಿಯಾಗಿ ಮುಟ್ಟುವಂತ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ಬೇಕು, ಅದಕ್ಕೆ ಹುರಿದುಂಬಿಸುವಂತ ಕೆಲಸವನ್ನ ಈಗ ಬ್ಲಾಕ್ ಕಾಂಗ್ರೆಸ್ ನ ಅಧ್ಯಕ್ಷರುಗಳು ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಸಭೆಯಲ್ಲಿ ಅವರಿಗೆ ತಾಕೀತನ್ನ ಜೊತೆಗೆ ಕಿವಿಮಾತನ್ನ ಕೂಡ ಹೇಳೋರಿದ್ದಾರೆ. ಯಾಕಂತೇಳಿದ್ರೆ ಈಗಾಗಲೇ ಕೂಡ ಎರಡು ಕ್ಷೇತ್ರಗಳು ಬಿಜೆಪಿಯ ತೆಕ್ಕೆಯಲ್ಲಿ ಇರ್ತಕ್ಕಂಥದ್ದು, ಬಿಜೆಪಿ ತೆಕ್ಕೆಯಲ್ಲಿ ಇರ್ತಕ್ಕಂಥ ಕ್ಷೇತ್ರಗಳನ್ನ ತಮ್ಮ ಕಾಂಗ್ರೆಸ್ನ ತೆಕ್ಕೆಗೆ ಬಳಸ್ಕೊಳ್ಳಿಕ್ಕೆ ಬಹಳ ಮುಖ್ಯವಾಗಿ ಇರ್ತಕ್ಕಂಥದ್ದು ಅವ್ರಿಗೆ ಈ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಕೊಟ್ಟಂತ ಗ್ಯಾರಂಟಿಗಳ ಆಧಾರದ ಮೇಲೆ ಏನು ಸರ್ಕಾರ ಬಂದಿತ್ತು ಆ ಗ್ಯಾರಂಟಿ ಯೋಜನೆಗಳನ್ನ ಜನರಿಗೆ ಮನದಟ್ಟು ಮಾಡಬೇಕು, ಮತ್ತೊಮ್ಮೆ ಅವ್ರಿಗೆ ನೆನೆಸುವಂತ ಕೆಲಸವನ್ನ ಮಾಡಬೇಕು. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಸಭೆಯನ್ನ ಆಯೋಜನೆ ಮಾಡಿದ್ದಾರೆ. ಹಾಗಾಗಿ ಕೂಡ ಹೆಚ್ಚು ಮಹತ್ವವನ್ನು ಕೂಡ ಪಡ್ಕೊಂಡಿದೆ. ಯಾಕಂತ ಹೇಳಿದ್ರೆ ಇರ್ತಕ್ಕಂಥ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಏನಿದ್ದಾರೆ, ಪಕ್ಷದಲ್ಲಿ ಇರುವಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳೇನಿವೆ ಅವೆಲ್ಲವನ್ನು ಸರಿದೂಗಿಸಿಕೊಂಡು ಒಟ್ಟಾರೆಯಾಗಿ ಚುನಾವಣೆಯನ್ನು ಎದುರಿಸಬೇಕು ಅನ್ನೋ ಒಂದು ಕಿವಿ ಮಾತನ್ನ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಸಿದ್ದರಾಮಯ್ಯನವರಿಗೂ ಕೂಡ ಈ ಒಂದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ನ ಗೆಲ್ಲಿಸುವಂತದ್ದು ಬಹಳ ಮುಖ್ಯವಾಗುತ್ತೆ ಪ್ರಗತಿ. ಥ್ಯಾಂಕ್ ಯು ಮಧುಸೂದನ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎರಡು ದಿನಗಳಲ್ಲಿ ಕಾಂಗ್ರೆಸ್ನ ನಾಲ್ಕು ಕ್ಷೇತ್ರಕ್ಕೆ ಟಿಕೆಟ್ ಘೋಷಣೆ ಆಗಲಿದೆ. ಟಿಕೆಟ್ ಹಂಚಿಕೆಯಲ್ಲಿ ಯಾವ ಕಗ್ಗಂಟು ಆಗಿಲ್ಲ, ಎಳೆದಾಟವೂ ಇಲ್ಲ. ಕಾಂಗ್ರೆಸ್ ಟಿಕೆಟ್ ಬಗ್ಗೆ ಮೈಸೂರಲ್ಲಿ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. 20 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ, ಬಿಜೆಪಿಯಂತೆ ಸುಳ್ಳು ಹೇಳಲ್ಲ. ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ನಮಗೆ ಅನುಕೂಲ ಆಗಿದೆ, ಜೆಡಿಎಸ್ ಜೊತೆ ಮೈತ್ರಿ ಆಗಿದ್ದಾಗ ಅನಾನುಕೂಲ ಆಗಿದೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ನಾಳೆ ನಾಳಿದ್ದಾಗ್ಬೋದು, ನಾಳೆ ನಾಳಿದ್ದು ಇನ್ನು ನಾಲ್ಕು ಕ್ಷೇತ್ರಗಳಿದ್ದಾವೆ, ಆಗ್ಬೋದು. ನಾಳೆ ನಾಳಿದ್ದು ಅಂತಂದ್ರೆ ನಾಳೆ ನಾರು ಆಗ್ಬೋದು, ನಾಳಿದ್ದಾರು. ಕಗ್ಗಂಟೆ ಆಗಿಲ್ಲ,
ನಮ್ಮಲ್ಲಿ ಕಗ್ಗಂಟುಗಳೇ ಇಲ್ಲ, ಎಳದಾಡೋದು ಇಲ್ಲ. ತೀರ್ಮಾನ ಒಂದೇ ಸಾರಿ ಮಾಡೋದು ಬೇಡ ಅಂತ ಒಟ್ಟಿಗೆ ಆಮೇಲೆ ಮಾಡ್ತಾ ಇದ್ದೀವಿ. ಪ್ರೆಸೆಂಟ್ ನಿಮಗೆ ಕಾನ್ಫಿಡೆಂಟ್ ಇದೆ ಸರ್ ಎಷ್ಟು ಕ್ಷೇತ್ರ ಗೆಲ್ಬೋದು ಅಂತೇಳಿ? 20 ಗೆಲ್ತೀವಿ ಅಂತ ಹೇಳಲಿಲ್ವೇನಯ್ಯ? 20 ಕ್ಷೇತ್ರಗಳನ್ನು ಗೆದ್ದೇ ಗೆಲ್ತೀವಿ. ಆ ಬಿ ಜೆ ಪಿಯವ್ರ ಥರ ಸುಳ್ಳು ಹೇಳಲ್ಲ. 28 ಗೆದ್ಬಿಡ್ತೀವಿ. ಗೆದ್ದಾರ ಅಲೆನ್ಸ್ ಏನೋ ಪ್ರಾಬ್ಲಮ್ ಆಗುತ್ತೆ ನಿಮಗೆ ಜೆ ಡಿ ಎಸ್ ಮತ್ತೆ ಬಿ ಜೆ ಪಿ? ಅಲ್ಲಿ ನಮ್ಗೆ ಅನುಕೂಲ ಕಳಕರೆ ನೀವು ಅವ್ರ ಜೊತೆ ಯಾವ ರೀತಿ ಅನುಕೂಲ? ಅದು ಅನುಕೂಲ ಆಗಲಿಲ್ಲ, ಈಗಲೂ ಅವ್ರಿಗೆ ಅನುಕೂಲ ಆಗಲ್ಲ, ನಮ್ಗೆ ಅನುಕೂಲ. ಅದನ್ನೆಲ್ಲ ಈಗ ಹೇಳಕ್ಕಾದ್ದೆ ನಿಮಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.